ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ವಿಚಾರ ಇದೆಯಲ್ಲ, ಸಮಿತಿ ಸೂಚನೆಯನ್ನ ಪಾಲಿಸಿದ್ರೆ ಬೆಂಗಳೂರಿಗೆ ಜಲಕ್ಷಾಮ ಆಗೋದು ಫಿಕ್ಸ್. ಈ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಮಿತಿ ಸೂಚನೆಯನ್ನ ಒಂದು ವೇಳೆ ಪಾಲಿಸಿದ್ರೆ ಬೆಂಗಳೂರಿಗೆ ಮುಂಬರುವಂತಹ ದಿನಗಳಲ್ಲಿ ಜಲಕ್ಷಾಮ ಆಗೋದು ಫಿಕ್ಸ್. 15 ದಿನ 5,000 ಕ್ಯೂಸೆಕ್ ನೀರನ್ನ ಬಿಟ್ರೆ 7 TMC ಖಾಲಿಯಾಗುತ್ತೆ. ನಾವು ಗಮನಿಸಬೇಕಾಗಿರುವಂತ ಅಂಶ ಇದು. ಸದ್ಯ ಜಲಾಶಯದಲ್ಲಿ 24 TMC ಮಾತ್ರ ನೀರು ಶೇಖರಣೆ ಆಗಿದೆ. 17 TMC ಪೈಕಿ 5 TMC ನೀರು ಡೆಡ್ ಸ್ಟೋರೇಜ್ ಆಗಿರುತ್ತೆ. ಸೊ ಈ 5 TMC ನೀರನ್ನ ಬಳಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ನಾವು ಗಮನಿಸೋದಾದ್ರೆ ಬಳಕೆಗೆ ಉಳಿಯೋದು ಇಲ್ಲಿ ಕೇವಲ 13 TMC ನೀರು ಮಾತ್ರ. ಮತ್ತೊಂದು ಕಡೆ ಡಿಸೆಂಬರ್ ಕೊನೆಯ ವಾರದಲ್ಲಿ ನೀರಿನ ಸಮಸ್ಯೆ ಉಲ್ಬಣ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಈ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ವಿಚಾರ ಈ ಸಮಿತಿ ಸೂಚನೆಯನ್ನು ಒಂದು ವೇಳೆ ಪಾಲಿಸಿದ್ದೇ ಆದರೆ ಬೆಂಗಳೂರಿಗೆ ಜಲಕ್ಷಾಮ ಆಗೋದು ಗ್ಯಾರಂಟಿ. 15 ದಿನ 5,000 ಕ್ಯೂಸೆಕ್ ನೀರನ್ನು ಬಿಟ್ಟರೆ 7 TMC ಖಾಲಿಯಾಗುತ್ತೆ. ಸೊ ನೀರು ಬಿಟ್ಟರೆ ಇಲ್ಲಿ 17 TMC ಗೆ ಈ KRS ಡ್ಯಾಮ್ ನೀರು ಕಡಿಮೆ ಆಗುತ್ತೆ.